ನಂಜನಗೂಡು ಟಿಕೆಟ್ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ ಈಗಾಗಲೇ ನಂಜನಗೂಡು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇತ್ತು ಅದರಲ್ಲಿ ಈಗ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ನಂಜನಗೂಡು ಟಿಕೆಟ್ ಕಣದಿಂದ ಹಿಂದೆ ಸರಿದಿದ್ದಾರೆ ಹೆಚ್.ಸಿ. ಮಹದೇವಪ್ಪ ಅವರು ಧ್ರುವನಾರಾಯಣ ಪುತ್ರನಿಗೆ ಟಿಕೆಟ್ ಬಿಟ್ಟು ಕೊಡುವುದಕ್ಕೆ ಈಗ ಹೆಚ್.ಸಿ. ಮಹದೇವಪ್ಪ ಅವರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ದಿವಂಗತ ಧ್ರುವನಾರಾಯಣ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಹೆಚ್.ಸಿ. ಮಹದೇವಪ್ಪ ಅವರು ಮೈಸೂರಿನ ವಿಜಯನಗರದಲ್ಲಿರುವ ನಿವಾಸದಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಾಗಿದೆ ಈ ಸಂದರ್ಭದಲ್ಲಿ ಈ ಟಿಕೆಟ್ ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿದೆ ಮುಂಬರುವ ಚುನಾವಣೆಯಲ್ಲಿ ನಂಜನಗೂಡಿನಿಂದ ಸ್ಪರ್ಧೆ ಮಾಡುವುದಿಲ್ಲ ಅನ್ನೋದನ್ನ ಮಹದೇವಪ್ಪ ಅವರು ಹೇಳಿದ್ದಾರೆ ಧ್ರುವನಾರಾಯಣ ಪುತ್ರ ದರ್ಶನ್ಗೆ ಸಂಪೂರ್ಣ ಬೆಂಬಲವನ್ನ ನಾನು ನೀಡ್ತೀನಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಹೆಚ್.ಸಿ. ಮಹದೇವಪ್ಪ ಅವರು ಕೊಟ್ಟಿರುವಂತ ಹೇಳಿಕೆ ಇದು ಟಿಕೆಟ್ಗಾಗಿ ನಾನು ಧ್ರುವನಾರಾಯಣ ಇಬ್ಬರು ಅರ್ಜಿ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಹಾಕಿದ್ದು ಸತ್ಯ ಅವರ ನಿಧನದಿಂದ ದಲಿತ ಸಮುದಾಯಕ್ಕೆ ಬಹು ದೊಡ್ಡ ನಷ್ಟ ಆಗಿದೆ ಅನ್ನೋದನ್ನ ಕೂಡ ಇಲ್ಲಿ ಅವರು ಹೇಳಿದ್ದಾರೆ ನನ್ನ ಮಗ ಬೇರೆ ಅಲ್ಲ ದರ್ಶನ್ ಧ್ರುವನಾರಾಯಣ ಕೂಡ ಬೇರೆ ಅಲ್ಲ ಅನ್ನೋದನ್ನ ಧ್ರುವನಾರಾಯಣ ಹೇಳಿದ್ದಾರೆ ಮಾರ್ಚ್ 21 ರಂದು ಧ್ರುವನಾರಾಯಣ ನಿವಾಸಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಭೇಟಿಯನ್ನ ನೀಡ್ತಾ ಇದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವುದಕ್ಕೆ ರಾಹುಲ್ ಗಾಂಧಿ ಧ್ರುವನಾರಾಯಣ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಹೆಚ್.ಸಿ. ಮಹದೇವಪ್ಪ ಅವರು ಕೊಟ್ಟಿರುವಂತ ಹೇಳಿಕೆ ವ್ಯಕ್ತಿಗಿಂತ ಅಧಿಕಾರ ಅಂತಸ್ತು ಮುಖ್ಯವಲ್ಲ ನನ್ನ ಮಗ ಸುನಿಲ್ ಬೋಸ್ ಬೇರೆ ಅಲ್ಲ ಧ್ರುವನಾರಾಯಣ ಕೂಡ ಬೇರೆ ಅಲ್ಲ ಅನ್ನುವಂತ ವಿಚಾರವನ್ನ ಹೆಚ್.ಸಿ. ಮಹದೇವಪ್ಪ ಅವರು ಹೇಳಿದ್ದಾರೆ ಒಂದು ವೇಳೆ ನಂಜನಗೂಡಿನಿಂದ ದರ್ಶನ್ ಧ್ರುವನಾರಾಯಣ ಅವರು ನಿಂತ್ರೆ ಅವರಿಗೆ ನಮ್ಮ ಸಂಪೂರ್ಣವಾದಂತ ಬೆಂಬಲ ಇದೆ ಅನ್ನೋದನ್ನ ಹೆಚ್.ಸಿ. ಮಹದೇವಪ್ಪ ಅವರು ಘೋಷಣೆ ಮಾಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಇಲ್ಲಿ ಮಹತ್ವದ ಬೆಳವಣಿಗೆಯನ್ನ ಗಮನಿಸಬೇಕು ನಂಜನಗೂಡಿನಿಂದ ಧ್ರುವನಾರಾಯಣ ಅವರು ನಿಂತಿದ್ರು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಈಗ ದರ್ಶನ್ ಅವರಿಗೆ ಹೆಚ್.ಸಿ. ಮಹದೇವಪ್ಪ ಅವರು ಒಂದು ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ ನಿನ್ನೆ ಈ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಪ್ರಮುಖವಾಗಿ ಈ ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಅರ್ಜಿಯನ್ನ ಹಾಕಿದ್ರು ಕೆಪಿಸಿಸಿಗೆ ಧ್ರುವನಾರಾಯಣ ಜೊತೆಗೆ ಎಚ್ ಸಿ ಮಾದೇಪ್ಪ ಅವರು ಕೂಡ ಇವರಿಬ್ಬರ ನಡುವೆ ಸಿಕ್ಕಾಬಟ್ಟೆ ಫೈಟ್ ಇತ್ತು ಈ ಕ್ಷೇತ್ರಕ್ಕೆ ನಾವೇ ಟಿಕೆಟ್ ತರ್ತೇವೆ ಅಂತ ಹೇಳಿ ಒಂದ್ ಕಡೆ ಧ್ರುವನಾರಾಯಣ ಅವರು ಪಕ್ಷ ಸಂಘಟನೆ ಮುಖಾಂತರ ತಮ್ಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ನಿರೀಕ್ಷೆಯನ್ನು ಹೊಂದಿದ್ರು ಜೊತೆಗೆ ಎಚ್ ಸಿ ಮಾದೇವಪ್ಪ ನನ್ನ ಮಗನಿಗೆ ನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಪುತ್ರನಿಗೆ ಕೊಡಿ ನನಗೆ ನಂಜನಗೂಡಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದು ಕೊಡಿ ಅಂತೇಳಿ ಕಾಂಗ್ರೆಸ್ ನಾಯಕರ ಮುಂದೆ ಒತ್ತಡವನ್ನು ಹೇರಿದ್ರು ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಧ್ರುವನಾರಾಯಣ ಅವರ ಅಕಾಲಿಕ ನಿಧನದ ಹಿನ್ನೆಲೆ ಎಚ್ ಸಿ ಮಾದೇವಪ್ಪ ಅವರ ನಿರ್ಧಾರ ಏನು ಅನ್ನೋದು ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು ಮಾದೇವಪ್ಪ ಅವರು ಕ್ಷೇತ್ರ ತ್ಯಾಗ ಮಾಡ್ತಾರಾ ಅಥವಾ ತಿರುಗಾ ಜಿದ್ದಿಗೆ ಬಿದ್ದು ಟಿಕೆಟ್ ಅನ್ನ ಗಿಟ್ಟಿಸ್ಕೊಳಕ್ಕೆ ಮುಂದಾಗ್ತಾರಾ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಾರಾ ಅಂತ ಆದ್ರೆ ಮಾದೇವಪ್ಪ ಮಾಡಿರೋದು ಇಲ್ಲಿ ಚಾಣ ನಡೆಯನ್ನ ಅನುಸರಿಸಿದ್ದಾರೆ ಎಚ್ ಸಿ ಮಾದೇವಪ್ಪ ನಿನ್ನೆ ಧ್ರುವನಾರಾಯಣ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಪುತ್ರ ದರ್ಶನ್ ಧ್ರುವ ಅವರಿಗೆ ಸಾಂತ್ವನ ಹೇಳಿ ಅವ್ರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಮೂಲಕ ಆ ಒಂದು ಒಂದು ಸಂದೇಶವನ್ನ ರವಾನಿಸಿದ್ದಾರೆ ನಾನು ಸಾವಿನ ಮಂದಿರಲ್ಲಿ ರಾಜಕೀಯ ಮಾಡೋದಿಲ್ಲ ದರ್ಶನ್ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ನಾನು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ ಆದ್ರೆ ಈ ಕ್ಷೇತ್ರದ ಚುನಾವಣೆಯ ಅಖಾಡದಿಂದ ನಾನು ಹಿಂದೆ ಸರಿತಿದ್ದೇನೆ ನನ್ನದು ಧ್ರುವನಾರಾಯಣರವರ ಪುತ್ರ ಗೆಲ್ಲಬೇಕು ಮಗ ಬೇರೆ ಅಲ್ಲ ಹೀಗಾಗಿ ಧ್ರುವನಾರಾಯಣರ ಕನಸು ಏನಿದೆ ಆ ಕನಸನ್ನ ಅವ್ರ ಮಗನ ಮೂಲಕನಾದ್ರೂ ಕೂಡ ಸಾಕಾರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಈ ರೀತಿ ಪ್ರಯತ್ನ ಮಾಡೋಣ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ನಾವು ಧ್ರುವನಾರಾಯಣರವರ ಪುತ್ರನಿಗೆ ಬೆಂಬಲವನ್ನು ಕೊಡ್ತೇನೆ ಅನ್ನೋ ಒಂದು ಹೇಳಿಕೆಯನ್ನ ಘೋಷಣೆ ಮಾಡುವ ಮೂಲಕ ತಮ್ಮ ಒಂದು ಒಂದು ರೀತಿಯಲ್ಲಿ ಒಂದು ದೊಡ್ಡತನವನ್ನ ಮೆರೆದಿದ್ದಾರೆ ಎಚ್ ಸಿ ಮಾದೇವಪ್ಪ ಅಂತ ಹೇಳ್ಬೋದು ಯಾಕಂದ್ರೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಾರೆ ಸಾವಿನ ಏನು ಸಾವಿನ ವಿಚಾರವನ್ನು ಇಟ್ಕೊಂಡು ರಾಜಕೀಯ ಮಾಡ್ತಾರೆ ಅನ್ನೋ ಒಂದು ಆರೋಪ ಎಚ್ ಸಿ ಮಾದೇವಪ್ಪ ಅವ್ರ ಮೇಲೆ ಕೇಳಿ ಬಂದಿದ್ವು ಆದ್ರೆ ಎಲ್ಲವಕ್ಕೂ ಕೂಡ ಏನು ಉತ್ತರ ಕೊಟ್ಟಿರ್ತಕ್ಕಂಥ ಮಹದೇವಪ್ಪ ಒಂದು ಒಳ್ಳೆಯ ಸಂದೇಶವನ್ನ ಈ ಕ್ಷಣದಲ್ಲಿ ರವಾನಿಸಿದ್ದಾರೆ ದರ್ಶನ್ ಧ್ರುವ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಿ ಅವರನ್ನೇ ನಾವು ಗೆಲ್ಲಿಸ್ತೇವೆ ಆ ಮೂಲಕ
ಏನು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಏನು ಧ್ರುವನಾರಾಯಣ ದುಡಿದ್ರೋ ಅದಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ. ನಾನು ಧ್ರುವನಾರಾಯಣ ಅವರ ಮೃತದೇಹವನ್ನ ನೋಡಿದಾಗಲೇ ಡಿಸೈಡ್ ಮಾಡಿದೆ ಈ ಕ್ಷೇತ್ರದಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿ ಏನಾದ್ರೂ ಮಾತಾಡಿದ್ರೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಹೇಳಿ ಜನ ತಿಳ್ಕೊಳ್ತಾರೆ ಅಂತ ಹೇಳಿ ಒಂದು ದಿನ ಬಂದು ಅವರ ಮಗನಿಗೆ ಸಾಂತ್ವನ ಹೇಳಿ ನಾವು ಆ ಒಂದು ನಿರ್ಧಾರವನ್ನ ಪ್ರಕಟ ಮಾಡಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತೇ ಫಸ್ಟ್ ನಾನು ಧ್ರುವನಾರಾಯಣ ಅವರ ಮನೆಗೆ ಬಂದಿರೋದು. ಅವರ ಮಗನನ್ನು ಕೂಡ ಏನು ಧ್ರುವನಾರಾಯಣ ಅವರು ತೀರ್ಕೊಂಡ ನಂತರ ನಾನು ಭೇಟಿಯಾಗಿದ್ದು. ಈ ಮೊದಲೆಲ್ಲೂ ಕೂಡ ನಾನು ಭೇಟಿಯಾಗಿರಲಿಲ್ಲ. ಅವ್ರ ಮಗ ತುಂಬಾ ನಾಲೆಡ್ಜಬಲ್ ಪರ್ಸನ್ ಇದ್ದಾರೆ, ಅವರಿಗೆ ರಾಜಕೀಯ ಭವಿಷ್ಯ ಇದೆ, ಅವರು ಮುಂದಿನ ದಿನಗಳಲ್ಲಿ ರಾಜಕೀಯ ಜೀವನ ಕಂಡುಕೊಳ್ಳಿ ಅನ್ನೋ ಒಂದು ಹೇಳಿಕೆಯನ್ನ ಕೊಡುವ ಮೂಲಕ ಮಹಾದೇವಪ್ಪ ಅವರು ಈ ನಿರ್ಧಾರವನ್ನ ಪ್ರಕಟ ಮಾಡಿರೋದು. ಇಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಂತಹ ಒಂದಷ್ಟು ಗೊಂದಲ, ಒಂದಷ್ಟು ಏನು ಈ ಓಕೆ ಥ್ಯಾಂಕ್ ಯು ಸುರೇಶ್. ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.